ಯಾರಿಗೂ ಮಾಹಿತಿ ಇಲ್ಲ ಸರ್, ಆಗಿರೋದು ಹಿಂದೆ ನಿಜ ಸರ್. ಅದು ಅಲ್ಲಪ್ಪ, 1ನೇ ತಾರೀಕಾಗಿ ನಿನಗೆ ಬಂದ್ಮೇಲೆ ಬಂದು ಎನ್ಕ್ವೈರಿ ಮಾಡಿ ಫೋಟೋ ಆಯ್ತಲ್ಲ ಸರ್. 1ನೇ ತಾರೀಕಲ್ಲ ಸರ್, ನಾನು 15ನೇ ಸರ್, ನಾನು 14ನೇ ತಾರೀಕು. ನೀನ್ ಹೇಳ್ದಲ್ಲ 1ನೇ ತಾರೀಕು ಆಗಿರೋದು ಆಗಿರೋದು ಅಂತ ಹೇಳ್ತಾರೋ, ಈಗ ಅವರೆಲ್ಲ ಹೇಳ್ತಾರೋದು ಆಗಿರೋದು ಅಂತ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಅಲ್ಲಿ ಅದ್ರಲ್ಲಿ ರೆಕಾರ್ಡ್ ಆಗುವಾಗ ಇದೆಲ್ಲ ರೆಕಾರ್ಡ್ ಆಗ್ತಾರೆ, ಡೇಟ್ ಆಗ್ತೈತಲ್ಲಪ್ಪ. ಅದು ನಮಗ್ ಗೊತ್ತಿರಲ್ಲ ಸರ್. ಊನಪ್ಪ, ನಾನು ಇಲ್ಲಿ ಬರಕ್ ಮುಂಚೆ ಹೋಮ್ ಮಿನಿಸ್ಟರ್ ಆಗಿದ್ದೆ, ಗೊತ್ತಲ್ಲ. ನನಗೆ ಇನ್ಫಾರ್ಮೇಶನ್ಸ್ ಎಲ್ಲ ಬರ್ತವೆ. ಮತ್ತೆ 1ನೇ ತಾರೀಕು ಇನ್ಸಿಡೆಂಟ್ ಆಗಿರೋದು, ಅವನು ಇವ್ರನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಇಲ್ಲಿ ದುಡ್ಡಿನ ವ್ಯವಹಾರ ಕುದುರ್ದಿದ್ದಕ್ಕೋಸ್ಕರ ಬಿಟ್ಟಿದ್ದಾನೆ ಅಂತ ಸುದ್ದಿ ಇರುವಂತದ್ದು. ಏನೇ ಆಗ್ಲಿ, ಆ ವ್ಯವಹಾರಗಳು ಏನೇನೇ ಆಗ್ಲಿ, ಮಕ್ಕಳನ್ನ ಯೂಸ್ ಮಾಡೋದು ಹೆಂಗೆ, ಯಾವ ಕಾನೂನು ಅಡಿಯಲ್ಲಿ ಮಾಡ್ತೀರ ನೀವು? ಅಷ್ಟು ಗತಿ ಇಲ್ವಾ? ಮತ್ತು ಶೌಚ ಗುಂಡಿ ಅಂತ ಹೇಳಿದ್ದಾರೆ, ಶೌಚ ಗುಂಡಿ ಅಲ್ಲ, ಇಂಗು ಗುಂಡಿ, ಶೌಚ ಗುಂಡಿ ಅಲ್ಲ, ಇಂಗು ಗುಂಡಿ ಅಂತ ಹೇಳಿದ್ದಾರೆ. ಅಲ್ಲ, ಇವರು ಕೇಸ್ ಹಾಕಿದ್ದು ಆದೇಶ ಹೇಗಿದೆ ಅಂತ ಹೇಳಿದ್ರೆ, ಇಂಗು ಗುಂಡಿ ಮತ್ತು ಸ್ವಚ್ಛತೆಗಾಗಿ ದುರುಪಯೋಗ ಪಡಿಸಿದ್ರು. ನನ್ನ ಹತ್ರ ಆರ್ಡರ್ ಕಾಪಿ ಉಂಟು. ಈಗ ನಮ್ಮ ಹತ್ರ ನಾವೇನು ಅದೆರಡು ಇದೆಯಲ್ಲ, ಅದಾಕಿ ಇಷ್ಟೊತ್ತಾಗಲಿಲ್ಲ ಮಾಡಿದ್ದಾರೆ. ಇದೆಂತ ಸಾಯಲ್ಲ, ಏನಲ್ಲ ಜಾಸ್ತಿ ಇದ್ರೆ ಶಾಲಾವನ್ನ ಸ್ವಚ್ಛತೆ ಅಂಡ್ ಇಂಗು ಗುಂಡಿಗಳನ್ನು ಸ್ವಚ್ಛತೆ ಮಾಡಿಸಿರುವ ಬಗ್ಗೆ ಮಾತು ಪ್ರಾಥಮಿಕ ಇದ್ರಲ್ಲಿ ಮತ್ತೆ ಚೇಂಜ್ ಮಾಡಿದೀನಿ ಸರ್. ತಮ್ಮ ಹೆಸರು ಏನಂದ್ರಿ? ಶ್ರೀನಿವಾಸ್ ನೋಡಿ, ಶ್ರೀನಿವಾಸರೆ ನೋಡಿ, ಇಂಗು ಗುಂಡಿ ಅಂದ ತಕ್ಷಣ ಕೋರ್ಟ್ ಕೇಸ್ ಅಲ್ಲಿ ಏನ್ ನಿಲ್ಲುತ್ತೆ ಕೇಸು? ಶೌಚ ಗುಂಡಿಗೂ ಇಂಗು ಗುಂಡಿಗೂ ಕನ್ನಡ ಹೇಳ್ಕೊಡ್ಬೇಡಿ ಇವ್ರೇ. ಕೋರ್ಟ್ ಅಲ್ಲಿ, ನಾನೊಬ್ಬ ಅಡ್ವೊಕೇಟ್, ಕೋರ್ಟ್ ಅಲ್ಲಿ ಇದೇ ಚೇಂಜ್ ಆಗ್ಬಿಟ್ರೆ ಅದಲ್ವೇ ಅಲ್ಲ ಅಂತಾರೆ. ಶೌಚ ಗುಂಡಿ ಬೇರೆ, ಇಂಗು ಗುಂಡಿ ಬೇರೆ. ಮಳೆ ನೀರ್ ತೆಗಿಯೋದು ಇಂಗು ಗುಂಡಿ ಅಲ್ವಾ? ಇದು ಶೌಚ ಗುಂಡಿ, ಕಕ್ಕಸ್ ಗುಂಡಿ. ಶೌಚ ಅಂತ ಏನ್ ಬೇಡ, ಕಕ್ಕಸ್ ಗುಂಡಿ. ಮಕ್ಕಳು ನೆಲೆಸಿರೋದೇ ಹೌದು. ಮಲ ಬರುವ ಪದ್ಧತಿ ನಿಷೇಧ ಮಾಡಿರೋದು ನಾವು ಅಲ್ವಾ? ಅದನ್ನೇನದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.